ಯೋಚಿಸ ಬೇಡ ಹ್ಮ್ ಹೋಗು ಏನೋ ಕೆಲಸ ಮಾಡ್ತಿದ್ದೆ ಹೋಗು ಜಿಜಬಾಯ್ ಏನಾದರೂ ತಿನ್ನಕ್ಕಿದ್ರೆ ಕೊಡು ಕೊಡ್ತೀನಿ ಏನೋ ಒಂದು ಸ್ವಲ್ಪ ಇದೆ ರಾತ್ರಿ ಊಟಕ್ಕೆ ಆಮೇಲೆ ಕಷ್ಟ ಆಗುತ್ತೆ ಅಮ್ಮ ಹೌದು ಎಷ್ಟು ದಿನ ಆಯ್ತು ನೀವು ಕೆಲಸಕ್ಕೆ ಹೋಗ್ತಿಲ್ಲ ಏನಾದರೂ ತೊಂದರೆ ಇದೆಯಾ ನಿಮಗೆ ಗೊತ್ತು ತಾನೆ ನಿಮ್ಮ ಪೆನ್ಷನ್ ದುಡ್ಡು ತಿಂಗಳು ಕೊನೆವರೆಗೂ ಸಾಕಾಗಲ್ಲ ಅಂತ ನಾನು ಏನಾದರೂ ಮಾಡ್ತೀನಿ ಏನಾದರೂ ಮಾಡ್ತೀನಿ ಅಂದ್ರೆ ಏನು ಮಾಡ್ತೀರಾ ನೀವು ಇಲ್ಲಿ ಕೂತ್ಕೊಂಡು ಏನು ಮಗ ಆಟ ಆಡೋದು ನೋಡ್ತೀರಾ ಲೆಕ್ಕ ಹಾಕ್ತಾ ಕೂತ್ಕೊತೀರಾ ಗೆಲ್ತಾನ ಇಲ್ಲ ಸೋಲ್ತಾನ ಅಂತ ಹೀಗೆಲ್ಲ ಆದ್ರೆ ಮನೆ ನಡೆಯಲ್ಲ ಊಟ ಕೊಡೋದು ಬೇಡ ನೋಡು ಹಾಗೆ ನನ್ನ ಪಾಲಿಂದ ಉಳಿದಿರೋ ಊಟನ ರಾತ್ರಿ ನೀನೇ ಮಾಡ್ಕೋ ನಾನೇ ಸರಿ ಇಲ್ಲ ಹೋಗಿ ಹೋಗಿ ನಿನ್ನ ಹತ್ರ ಊಟ ಕೇಳಲ್ಲ ಹೋಗ್ತಾ ಇದೀನಿ ಕೆಲಸ ಹುಡುಕಕ್ಕೆ ಭೀಮ ಸೋಲ್ಲಿ ಈ ಸಲ ಎಲ್ರಿಗೂ ಲಾಡು ಹಂಚ್ಕೊಂಡು ಬರ್ಲಿಲ್ಲ ಅಂದ್ರೆ ನನ್ನ ಹೆಸರು ಜೀಜಾಬಾಯಿನೇ ಅಲ್ಲ ನನಗನ್ಸೋ ಪ್ರಕಾರ ನಂಜುಂಡಣ್ಣ ಜನಾರ್ದನ್ ಅಣ್ಣ ಮತ್ತೆ ಮಂಚಣ್ಣ ಮೂರು ಜನ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತೆ ನಮ್ಮ ನಟರಾಜಣ್ಣ ಬೌಲಿಂಗ್ ಚೆನ್ನಾಗಿ ಮಾಡ್ಬೋದು ಆಮೇಲೆ ಈ ಕನಕಣ್ಣ ವಿಕೆಟ್ ಹಿಂದೆ ನಿಂತ್ಕೊಂಡು ಬಾಲ್ ಹಿಡಿತಾರಲ್ಲ ಏನಂತಾರದು ವಿಕೆಟ್ ಕೀಪರ್ ಅವರನ್ನ ಗೂಟ ರಕ್ಷಕ ಅಂತಾರೆ ಹಾ ಹೌದು ಯಾಕಂದ್ರೆ ಅವರು ಬಾಲ್ ಚೆನ್ನಾಗಿ ಹಿಡಿತಾರೆ ಮತ್ತೆ ಮೂರ್ತಿ ಕೂಡ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾನೆ ಸರಿಯಾಗಿದೆ ಆದ್ರೆ ಬಾಲಣ್ಣ ನಾವು ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಎರಡನ್ನು ಯಾಕೆ ಮಾಡಬಾರದು ಹೇ ಎಲ್ಲಾನು ಒಬ್ಬರೇ ಮಾಡಕ್ಕಾಗಲ್ಲ ನಮ್ಮನ್ನೆಲ್ಲ ನೋಡಿ ಬಾಲ ನಿರ್ಧಾರ ಮಾಡ್ತಿರೋದು ಯಾರು ಯಾವ್ದು ಮಾಡ್ಲಿ ಅಂತ ಇಲ್ಲ ಇಲ್ಲ ಹಾಗೆಲ್ಲ ಏನೂ ಇಲ್ಲ ಅಣ್ಣ ಎಲ್ಲರೂ ಎರಡನ್ನೂ ಮಾಡಬಹುದು ಅದು ಕ್ರಿಕೆಟ್ ಆಗಲಿ ಬೇರೆ ಆಟ ಆಗಲಿ ಅಥವಾ ಜೀವನನೇ ಆಗಲಿ ಆದ್ರೆ ನಮ್ಮ ಹತ್ರ ಸಮಯ ಕಡಿಮೆ ಇರೋದ್ರಿಂದ ಅವಶ್ಯಕತೆಗೆ ತಕ್ಕಂತೆ ಯಾರಿಗೆ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ನೋಡ್ತೀವಿ ಈ ಕ್ರಿಕೆಟ್ ಇಂದ ನಮ್ಗೇನು ಆಗ್ಬೇಕಾಗಿಲ್ಲ ಆದ್ರೆ ಭೀಮಾ ನಿನ್ಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನಾವಿಲ್ಲಿರೋದು ಅವಶ್ಯಕತೆ ಮೇಲೆ ನಾವು ನಿರ್ಧಾರ ಮಾಡ್ಬೇಕು ಅಂದ್ಯಲ್ಲ ಮತ್ ನಿನ್ನ ಅವಶ್ಯಕತೆ ಸಂಪಾದನೆ ಮಾಡೋದು ಓದೋದಲ್ಲ ತಿಳ್ಕೋ ನಂಜುಂಡಣ್ಣ ಆಡಕ್ ಇಷ್ಟ ಇಲ್ಲ ಅಂದ್ರೆ ಆಡ್ಬೇಡಿ ಈ ತರ ಬೇಕಾ ಬಿಟ್ಟು ಮಾತಾಡ್ಬೇಡಿ ರಮಾ ಹಂಗೆ ಏನೋ ಹೇಳ್ಬೇಕು ಅನ್ಸ್ತು ಹೇಳ್ದೆ ಅಷ್ಟೇ ಸರಿ ಹಾಗಾದ್ರೆ ಬಾಲಣ್ಣ ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ ನಿಮಗೆ ಯಾವ ಚೆನ್ನಾಗಿ ಬರುತ್ತೋ ಅದನ್ನೇ ನಾಳೆಯಿಂದ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡೋಣ ಆದ್ರೆ ಭೀಮಾ ನಾವು ಹೇಗೆ ಅಭ್ಯಾಸ ಮಾಡೋದು ಅಭ್ಯಾಸ ಮಾಡೋದಕ್ಕೆ ನಮ್ಮ ಹತ್ರ ಬಾಲು ಇಲ್ಲ ಬ್ಯಾಟು ಇಲ್ಲ ಇವೆಲ್ಲ ಇಲ್ದೇನೆ ನಾವು ಹೆಂಗ್ ಅಭ್ಯಾಸ ಮಾಡೋದು ಆಗುತ್ತೆ ನಾಳೆ ಒಳಗೆ ವ್ಯವಸ್ಥೆ ಮಾಡ್ತೀನಿ ನೀವು ಯೋಚನೆ ಮಾಡಬೇಡಿ ಮಲ್ಕೊಳ್ಳಿ ಹೋಗಿ ಭೀಮಾ ನಮ್ಗಿನ್ನೂ ಪ್ಲೇಯರ್ಸ್ ಬೇಕಾಗಿದ್ದಾರೆ ಆಗುತ್ತೆ ಸರಿ ಭೀಮಾ ನಾನು ಹೊರಡ್ತೀನಿ ಬೆಳಗ್ಗೆ ಬೇಗ ಬರ್ತೀನಿ ಬಾಲಣ್ಣ ಇವತ್ತು ರಾತ್ರಿ ಇಲ್ಲೇ ಇರ್ಬೋದಲ್ವಾ ಇಲ್ಲ ಭೀಮಾ ಯಾಕಣ್ಣ ನಾವಿಬ್ರು ಸೇರ್ಕೊಂಡು ಇವತ್ತು ರಾತ್ರಿ ಕ್ರಿಕೆಟ್ ಬಗ್ಗೆ ಮಾತಾಡಿ ಗೆಲ್ಲೋದಕ್ಕೆ ತಂತ್ರ ರಚಿಸಬಹುದಲ್ವಾ ಅಣ್ಣ ಭೀಮಾ ನನಗೂ ಕೂಡ ನಿಮ್ಮ ಜೊತೆನೆ ಇರಬೇಕು ಅನ್ನೋ ಆಸೆ ಯಾಕಂದ್ರೆ ನಮ್ಮ ಕುಟುಂಬನೇ ನೀವಲ್ವಾ ಆದ್ರೆ ನಾನೇನ್ ಮಾಡ್ಲಿ ಇರ್ಲಿ ಬಿಡು ನಾನು ಬೆಳಗ್ಗೆ ಬರ್ತೀನಿ ಆಯ್ತಾ
ಉಮಾಪತಿಗಳೇ, ಆ ವಟಾರ ಜಾಗದಲ್ಲಿ ನೀವು ಮನೆ ನಿರ್ಮಾಣ ಪಕ್ಕಾ ಮಾಡ್ತೀರ ನೋಡಿಬೇಕಾದ್ರೆ. ಇದೇ ಖುಷಿಲಿ ಇನ್ನೊಂದು ಗುಟ್ಕ ಹಾಕೋಣ. ಒಂದೇನು ಎರಡೆರಡು ಗುಟ್ಕೆ ಕುಡಿಯೋಣ. ತಗೊಳ್ಳಿ ಪ್ರಚಂಡ ಮೂರ್ತಿಗಳೇ. ಭೀಮನ ಸೋಲಿನ ಖುಷಿಗೆ ಸಾಹೇಬ್ರೇ. ನಂಜುಂಡ, ಏನ್ ಸುದ್ದಿ ತಂದಿದ್ಯಾ? ಮಾಲೀಕ್ರೇ, ಬಾಲ ಮತ್ತೆ ಭೀಮ ಸೇರ್ಕೊಂಡು ಯಾರ್ ಬ್ಯಾಟಿಂಗ್ ಆಡ್ಬೇಕು, ಆಮೇಲೆ ಯಾರ್ ಚೆಂಡೆಸಿಬೇಕು, ಈ ಚೆಂಡೆಸ್ದಾಗ ಹಿಂದೆ ನಿಂತ್ಕೊಂಡು ಎಸ್ತಿರೋ ಚೆಂಡನ್ನ ಹಿಡ್ಕತಾರಲ್ಲ ಅವ್ರನ್ನ, ಎಲ್ರು ನಿರ್ಧಾರ ಮಾಡಿದ್ರು. ಆದ್ರೆ ಇನ್ನೂ ಆಟಗಾರರ ಕೊರತೆ ಇದೆ ಅವ್ರಿಗೆ. ಆಟಗಾರರ ಕೊರತೆ ಇದೆ, ಈಗಿರೋ ಆಟಗಾರರ ಸಂಖ್ಯೆನ ಇನ್ನೂ ಕಡಿಮೆ ಮಾಡಿ ಭೀಮನ್ ಕಷ್ಟನ ನಾವಿನ್ನೂ ಯಾಕೆ ಜಾಸ್ತಿ ಮಾಡಬಾರ್ದು? ಉಮಾಪತಿಗಳೇ, ನೀವೇನೋ ಹೊಸ ಉಪಾಯ ಹುಡ್ತಿದ್ದೀರಾ? ತಗೋ ನಂಜುಂಡ, ಇದರಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ, ಕುಡಿ ಇದನ್ನ. ಕುಡಿ ಕುಡಿ. ಖುಷಿನ ಈಗ? ಈ ಬಾಟಲ್ ತಗೊಂಡು ಹೋಗಿ ಆ ವಿಕೆಟ್ ಕೀಪರ್ ಇದನಲ್ಲ. ವಿಕೆಟ್ ಅದೇ ಕಣೋ ದಾಂಡಿಗನ್ ಹಿಂದೆ.